ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯ ಮುದರಿಯೇತ್. ಮಹಾಭಾರತದಲ್ಲಿ ಒಂದು ಸಂದರ್ಭ ಬರ್ತದೆ. ಮಹಾತ್ಮರಾದಂತಹ ದ್ರೋಣರು ಆಶ್ರಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅನೇಕ ಶಿಷ್ಯಂದಿರು ಕೂಡ ಅವರ ಜೊತೆ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವಂಥದ್ದು ಅದು ಸಹಜವೇ ಆಗಿರುತ್ತದೆ. ಆದರೆ ವಿಶೇಷವಾಗಿ ಪಾಂಚಾಲ ದೇಶದ ಅರಸನ ಮಗನಾದಂತಹ ದ್ರುಪದನು ಅಲ್ಲಿ ದ್ರೋಣರೊಡನೆ ವಿಶೇಷವಾಗಿ ಮಿತ್ರತ್ವವನ್ನು ಸಂಪಾದನೆಯನ್ನು ಮಾಡಿಕೊಂಡು ಅವರು ಅನ್ಯೋನ್ಯವಾಗಿ ಅಲ್ಲಿ ಇರುತ್ತಿದ್ದರು. ಅವರ ಮಿತ್ರತ್ವ ಎಷ್ಟು ಪ್ರಬಲವಾಗಿತ್ತಂದರೆ ಜೊತೆಯಲ್ಲೇ ಉಣ್ಣುತ್ತಿದ್ದರು, ಜೊತೆಯಲ್ಲೇ ಮಲಗುತ್ತಿದ್ದರು. ಆಶ್ರಮದಲ್ಲಿ ತಿರುಗುತ್ತಿರುವಂಥ ಸಂದರ್ಭದಲ್ಲಿ ಸಮಿದೆ ಇತ್ಯಾದಿಗಳನ್ನು ಸಂಗ್ರಹ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅವರು ಜೊತೆಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು. ತಮ್ಮ ಮನಸ್ಸಿನಲ್ಲಿರುವಂಥ ಭಾವನೆಯನ್ನು ಅವರು ಜೊತೆಯಾಗಿ ಹಂಚಿಕೊಳ್ತಿದ್ರು. ಅವರ ದೇಹ ಅಂತೇಳುವಂಥದ್ದು ಎರಡಾದರೂ ಕೂಡ ಆ ಪ್ರಾಣವು ಒಂದೇ ಆಗಿದೆಯೋ ಎಂಬಂಥ ಸ್ಥಿತಿಯಲ್ಲಿ ಅವರ ಆ ಮಿತ್ರತ್ವ ಅಂತ ಹೇಳುವಂಥದ್ದು ಬೆಳೆದಿತ್ತು ಅಂದರೆ ಅದು ಬಹಳ ವಿಶೇಷವಾದಂತಹ ಒಂದು ಸಂದರ್ಭ ಆಗಿತ್ತು. ಹಾಗೆ ಓದಿನಲ್ಲಿ ಕೂಡ ಇವರಿರುವರು ಕೂಡ ಒಬ್ಬರಿಗೊಬ್ಬರು ಪ್ರತಿಸ್ಪರ್ಧಿಯೋ ಎನ್ನುವಂತೆ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದರು. ತನಗೆ ಗೊತ್ತಿಲ್ಲದನ್ನು ಅವನಿಂದಲೂ, ಅವನಿಗೆ ಗೊತ್ತಿಲ್ಲದನ್ನು ಇವನಿಂದಲೂ ಕೇಳಿಕೊಂಡು ಅವರು ಅಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದರು. ಇಂತಹ ಒಂದು ಅನ್ಯೋನ್ಯತೆ ಅವರಲ್ಲಿ ಇರುವಂಥ ಸಂದರ್ಭದಲ್ಲಿ ಮುಂದೆ ಪಾಂಚಾಲ ದೇಶದ ಅರಸನಾಗತಕ್ಕಂತಹ ಆ ದ್ರುಪದ ಮಹಾರಾಜ ದ್ರೋಣರಲ್ಲಿ ಒಂದು ಬಾರಿ ಮಾತನ್ನಾಡುವಾಗ ಹೇಳ್ತಾನೆ, ನಮ್ಮ ಈ ಮಿತ್ರತ್ವ ಅಂತ ಹೇಳುವಂಥದ್ದು ಇಲ್ಲಿಗೆ ಕೊನೆಗೊಳ್ಳಬಾರದು, ಅದು ಮುಂದೆಯೂ ಊರ್ಜಿತವಾಗಬೇಕು. ಹಾಗಾಗಿ ನಾನು ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ರಾಜ ಪದವಿಯನ್ನು ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ನೀನು ಅಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಮಿತ್ರತ್ವದ ದ್ಯೋತ್ಯಕವಾಗಿ ನಿನಗೆ ನಾನು ಅರ್ಧ ರಾಜ್ಯವನ್ನೇ ಬೇಕಾದರೂ ನಿನಗೆ ದಾನವಾಗಿ ಕೊಡಬಲ್ಲೆ ಎಂಬಂತಹ ಮಾತನ್ನು ಆ ಸಂದರ್ಭದಲ್ಲಿ ಹೇಳಿರುವಂಥ ಇದೆಲ್ಲವೂ ಕೂಡ ಅದು ಬಾಲ್ಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಆಡಿದ ಮಾತುಗಳು, ನಡೆದ ಘಟನೆಗಳು. ಹೀಗೆ ಹಲವು ವರ್ಷಗಳು ಕಳೆದ ನಂತರ ದ್ರೋಣರು ಕೂಡ ವಿದ್ಯಾಭ್ಯಾಸ ಪಾರಂಗತರಾಗಿ ಅವರು ಕೂಡ ಒಂದು ಪ್ರತ್ಯೇಕವಾದಂಥ ಆಶ್ರಮವನ್ನು ನಿರ್ಮಿಸಿಕೊಂಡು ತಮ್ಮಲ್ಲಿಗೆ ಬಂದ ಶಿಷ್ಯಂದಿರಿಗೆ ಅವರಿಗೆ ತಿಳಿದಂಥ ವಿದ್ಯೆಯನ್ನು ಅಲ್ಲಿ ದಾನ ಮಾಡ್ತಾಯಿದ್ರು. ಈಗಿನ ಹಾಗೆ ಆಗಿನ ಕಾಲದಲ್ಲಿ ವಿದ್ಯಾದಾನ ಅಂತ ಹೇಳುವಂಥದ್ದು ಅದು ಯಾವುದೇ ರೀತಿಯಾದಂಥ ದಕ್ಷಿಣೆಯನ್ನು ಅಥವಾ ಆರ್ಥಿಕವಾಗಿ ಸಂಪಾದನೆಯನ್ನು ಮಾಡುವುದಕ್ಕಾಗಿ ಮಾಡಿರುವಂಥದ್ದಲ್ಲ. ಅವೇನಿದ್ದರೂ ಕೂಡ ಆಯಾ ವಿದ್ಯಾರ್ಥಿಯ ಯೋಗ್ಯತೆಗೆ ಅನುಗುಣವಾಗಿ ನೀಡುವಂತಹ ಅದು ವಿದ್ಯಾದಾನವಾಗಿರುತ್ತದೆ. ಹೀಗಿರುವಂಥ ಸಂದರ್ಭದಲ್ಲಿ ಅಲ್ಲಿ ಆಚಾರ್ಯರಿಗೆ ಅಲ್ಲಿ ತಮ್ಮ ಜೀವನವನ್ನು ಕಳೆಯುವಂಥದ್ದು, ಆಶ್ರಮವನ್ನು ನಡೆಸುವಂಥದ್ದು ಬಹಳ ಕಷ್ಟ ಆಗ್ತದೆ. ಎಲ್ಲಿಯವರೆಗೆ ಅಂದರೆ ತನ್ನ ಮಗನಿಗೆ ಒಂದು ಹಾಲನ್ನು ಕೊಡುವುದಕ್ಕೂ ಅವರಲ್ಲಿ ಧನ ಅಂತ ಹೇಳುವಂಥದ್ದು ಇರುವುದಿಲ್ಲ. ಹಾಗಂತ ಅನ್ಯಾಯ ಮಾರ್ಗದಿಂದ, ದುರ್ಮಾರ್ಗದಿಂದ ಅಥವಾ ಇನ್ಯಾರಿಂದಲೂ ಅದನ್ನು ಪಡಕೊಂಡು ಅವರು ಆ ಮಕ್ಕಳನ್ನಾಗಲಿ ಆಶ್ರಮವನ್ನಾಗಲಿ ನಡೆಸುವಂತಹ ಸ್ಥಿತಿಯಲ್ಲಿ ಅವರಿರಲಿಲ್ಲ. ಯಾಕೆಂದರೆ ಏನಿದ್ರೂ ಕೂಡ ಧರ್ಮಯುತವಾಗಿ ಒಬ್ಬ ಬ್ರಾಹ್ಮಣನು ಹೇಗೆ ತನ್ನ ಜೀವನವನ್ನು ನಡೆಸಬೇಕು ಅದರ ನಿಯಮಕ್ಕೆ ಅನುಗುಣವಾಗಿ ಅವರು ದ್ರೋಣಾಚಾರ್ಯರು ತಮ್ಮ ಜೀವನವನ್ನು ನಡೆಸ್ತಾ ಇದ್ದರು. ಅವರು ಅಪೇಕ್ಷೆ ಪಟ್ಟರೆ ಅವರಲ್ಲಿರುವಂತಹ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅರಮನೆಯನ್ನೇ ಬೇಕಾದರೂ ನಿರ್ಮಿಸುವಂಥ ಶಕ್ತಿ ಇದ್ದಿತ್ತು. ಆದರೆ ಅವೆಲ್ಲವೂ ಕೂಡ ಧರ್ಮಕ್ಕೆ ವಿರೋಧವೆಂಬಂತಹ ಕಾರಣದಿಂದಾಗಿ ಅವರು ಧರ್ಮಯುತವಾಗಿ ಅಲ್ಲಿ ಸಂಪಾದನೆ ಮಾಡಲಿಕ್ಕೆ ಅಶಕ್ಯರಾದಂಥ ಸಂದರ್ಭದಲ್ಲಿ ತಮ್ಮ ಬಾಲ್ಯದಲ್ಲಿ ದ್ರುಪದನ ಜೊತೆಗಿದ್ದಂಥ ಸಖ್ಯವನ್ನು, ಮಿತ್ರತ್ವವನ್ನು ನೆನೆದು ಈಗ ಆತ ರಾಜನಾಗಿದ್ದಾನೆ, ನನಗೆ ವಾಗ್ದಾನವನ್ನು ಮಾಡಿದ್ದಾನೆ, ಆ ಕಾರಣದಿಂದ ಅವನೇನಾದರೂ ನಮ್ಮ ಆಶ್ರಮವನ್ನು ನಡೆಸಲಿಕ್ಕೆ, ನನಗೆ ಅರ್ಧ ರಾಜ್ಯ ಅಂತ ಹೇಳುವಂಥದ್ದು ಬೇಡ, ಏನಾದರೂ ಅಲ್ಪ ಸ್ವಲ್ಪ ಸಹಾಯವನ್ನು ಮಾಡಿದರೆ ಮತ್ತು ಆತನನ್ನು ನೋಡಿ ನಾನು ಸಂತೋಷಿಸಬಹುದು. ಸಹಜವಾಗಿ ಪ್ರತಿಯೊಬ್ಬರಿಗೂ ಇರ್ತದೆ, ನಾವು ಅತ್ಯಂತ ಸ್ನೇಹಿತರಾಗಿದ್ದಂಥವರು ನಮ್ಮನ್ನು ಅಗಲಿದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರನ್ನು ಕಾಣುವಾಗ ನಾವು ಬಹಳಷ್ಟು ಸಂತೋಷ ಪಡ್ತೇವೆ. ಈ ಎರಡು ಕಾರಣಗಳನ್ನು ಮುಂದಿಟ್ಟುಕೊಂಡು ಇತ್ತ ಇಲ್ಲಿ ಮಹಾತ್ಮರಾದಂತಹ ಆಚಾರ್ಯರು ದ್ರುಪದನ ಪಾಂಚಾಲ ದೇಶಕ್ಕೆ ಅಲ್ಲಿ ಪ್ರಯಾಣ ಮಾಡುವಂಥದ್ದು. ಹೀಗೆ
ಪ್ರಯಾಣ ಮಾಡಿದ ನಂತರ ಆ ಸಂದರ್ಭದಲ್ಲಿ ದ್ರುಪದನು ಬಳಿಗೆ ಬಂದಂತಹ ಆಚಾರ್ಯರು ಆತನನ್ನು ಮಿತ್ರ ಎಂಬುದಾಗಿ ಸಂಬೋಧಿಸ್ತಾರೆ. ಅವನ ಹೆಸರನ್ನು ಉಲ್ಲೇಖ ಮಾಡುವುದಿಲ್ಲ. ನನ್ನ ಪ್ರಿಯ ಮಿತ್ರನೇ, ನಾನು ದ್ರೋಣನಾಗಿದ್ದೇನೆ, ನಿನ್ನ ಆಶ್ರಮದಲ್ಲಿರುವಾಗ ನಾವೆಲ್ಲರೂ ಮಿತ್ರರಾಗಿದ್ದೇವೆ. ಹಾಗಿರುವಾಗ ಆ ಮಿತ್ರತ್ವವನ್ನೇ ನೆನೆದು ಅದೇ ಭಾವನೆಗಿಂದ ಪ್ರೀತಿಗಿಂದ ಅಲ್ಲಿ ದ್ರುಪದನನ್ನು ಮಿತ್ರತ್ವ ಎಂಬುದಾಗಿ ಕರೆದು ತನ್ನ ಪರಿಚಯವನ್ನು ಅಲ್ಲಿ ಬಂದು ಹೇಳುವಂಥದ್ದು. ಯಾಕಂದರೆ ಬಾಲ್ಯರಾಗಿರುವಂಥ ಸಂದರ್ಭದ ಒಂದು ರೂಪ ಸ್ವರೂಪವೇ ಬೇರೆ ಇರ್ತದೆ. ದೊಡ್ಡವರಾದಾಗ ಗಡ್ಡ ಮೀಸೆ ಇತ್ಯಾದಿಗಳು ಬೆಳೆದು ಮುಖದ ಭಾವನೆಗಳು ಎಲ್ಲವೂ ಕೂಡ ವ್ಯತ್ಯಾಸಗಳಾಗುವುದನ್ನು ಕಾಣ್ತೇವೆ. ಹಾಗಾಗಿ ಎಂದೋ ಅಗಲಿ ಹೋದಂತಹ ಆ ಮಿತ್ರನಿಗೆ ತನ್ನ ಪರಿಚಯವನ್ನು ಇಲ್ಲಿ ಅವರು ಮಾಡಿಕೊಡುವಂಥದ್ದು. ಹೇಗೆ ಮಾಡಿಕೊಡ್ತಾರೆ ಅಂದರೆ, ರಾಜನಾದಂತಹ ದ್ರುಪದನಿಗೆ ಅಲ್ಲಿ ತನ್ನ ಬಾಲ್ಯದ ನೆನಪುಗಳೆಲ್ಲವನ್ನು ವಿವರಿಸಿ, ನಾನು ದ್ರೋಣನಾಗಿದ್ದೇನೆ, ನೀನು ಹೇಳಿದ ಮಾತನ್ನು ನೆನಪು ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೇನೆ ಇತ್ಯಾದಿಗಳ ವಿವರವನ್ನು ನೀಡುವಂಥದ್ದು. ಆಗ ಉನ್ನತ ಸ್ಥಾನದಲ್ಲಿ ಕುಳಿತಿರುವಂತಹ ಅಲ್ಲಿ ದ್ರುಪದನಿಗೆ ಅಲ್ಲಿ ಆಸ್ಥಾನ ಅಂತ ಹೇಳುವಂಥದ್ದು ನಾವು ಹೆಚ್ಚು ವಿವರಣೆಯನ್ನು ಕೊಡಬೇಕು ಅಂತಿಲ್ಲ. ಮಂದಿ ಮಾಗದರು, ಆಸ್ಥಾನ ಪುರೋಹಿತರು, ಮಂತ್ರಿಗಳು, ಹೀಗೆ ದೊಡ್ಡ ದೊಡ್ಡ ಆಸ್ಥಾನದಲ್ಲಿ ದೊಡ್ಡ ದೊಡ್ಡ ಪೀಠದಲ್ಲಿ ಕುಳಿತಿರುವಂತಹ ಮಹಾತ್ಮರೇ ತುಂಬಿರುವಂಥ ಸಂದರ್ಭದಲ್ಲಿ ಇವನೊಬ್ಬ ಗಡ್ಡವನ್ನು ಬಿಟ್ಟು ಒಂದು ನಾರು ಮಡಿಯನ್ನು ಉಟ್ಟು ಒಂದು ರೀತಿ ಕೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡು ಆಸ್ಥಾನಕ್ಕೆ ಪ್ರವೇಶಿಸಿದ್ದೇ ಅವನಿಗೆ ಒಂದು ರೀತಿಯಾದಂತಹ ಮುಜುಗರ ಉಂಟು ಮಾಡಿತ್ತು. ಹಾಗಿರುವಾಗ ಅಷ್ಟು ಮಹಾತ್ಮರ ಮುಂದೆ, ಅಷ್ಟು ಧನಿಕರ ಮುಂದೆ ನಾನು ಮಿತ್ರ ಎಂಬುದಾಗಿ ಅಲ್ಲಿ ಕರೆದಾಗ ಇದು ದ್ರುಪದನಿಗೆ ಇಷ್ಟವಾಗಲಿಲ್ಲ. ಪದೇ ಪದೇ ಮಿತ್ರ ಎಂದು ಹೇಳುವುದನ್ನು ಕೇಳಿ ಅಲ್ಲಿ ಕೋಪ ಬರ್ತದೆ. ಒಮ್ಮೆ ಹೇಳಿದರೆ ಕೋಪ ಬರ್ತಿರಲಿಲ್ವೇನೋ, ಪದೇ ಪದೇ ನಾನು ನಿನ್ನ ಮಿತ್ರ, ನಾವು ಹಾಗೆ ಆಗಿತ್ತು, ನಾವು ಮಿತ್ರತ್ವದ ನೆನಪನ್ನು ಮಾಡಿಕೊಳ್ಳುವ ಸಂದರ್ಭವೇ ಹಾಗೆ. ಇದನ್ನು ಕೇಳಿ ಆತನಿಗೆ ಸಹಿಸಲಿಕ್ಕಾಗಲಿಲ್ಲ. ಒಂದು ರೀತಿಯಾದಂಥ ಅವಮಾನ ಅಲ್ಲಿ ಆಸ್ಥಾನದಲ್ಲಿ ಆ ಮಹಾರಾಜನಿಗೆ ಉಂಟಾದ ಹಾಗೆ ಆಯಿತು. ಹಾಗೆ ಅವನ ಕಣ್ಣುಗಳು ಕೆಂಪಾದವು, ಹುಬ್ಬುಗಳು ಗಂಟಿಕ್ಕಲಿಕ್ಕೆ ಪ್ರಾರಂಭ ಬಂತು. ಹಾಗೆ ಸಿರಿಯ ಮದದ ಅಧಿಕಾರದ ಮದದಿಂದಾಗಿ ಈತನ ಮನಸ್ಸಿನಲ್ಲಿ ಅಲ್ಲಿ ಮಡಿಗರುವ ಆವರಿಸಿತು. ಏನೋ ಒಂದು ಆವತ್ತು ಹೇಳಿದೆ ಮಿತ್ರತ್ವ ಅಂತ, ಅದು ಆ ಸಂದರ್ಭಕ್ಕೆ. ಈಗ ಬಂದು ಇವನು ಪದೇ ಪದೇ ಮಿತ್ರ ಅಂತ ಹೇಳುವಂಥದ್ದು, ಇಲ್ಲಿ ರಾಜನಿಗೆ ಸಹಜವಾಗಿ ಅಲ್ಲಿ ಕೋಪಾವೇಶ ಉಂಟಾಯಿತು. ಆ ಗರ್ವದಿಂದಾಗಿ ದ್ರುಪದನನ್ನು ಉದ್ದೇಶಿಸಿ ಅಲ್ಲಿ ಮಹಾರಾಜ ಹೇಳ್ತಾನೆ, ಬ್ರಾಹ್ಮಣ, ನಿನ್ನ ಬುದ್ಧಿಗೆ ಅಲ್ಲಿ ಮತಿಭ್ರಮಣೆ ಉಂಟಾಗಿದೆ ಅಂತ ಕಾಣಬೇಕು. ಶೂನ್ಯವಾಗಿ ಇರುವಂತೆ ನನಗೆ ಕಾಣುತ್ತದೆ. ನಿನಗೆ ಎಲ್ಲಿ, ಹೇಗೆ, ಯಾರ ಹತ್ತಿರ, ಯಾವ ಸಂದರ್ಭದಲ್ಲಿ ಮಾತನಾಡಬೇಕೆಂಬಂಥ ಕನಿಷ್ಠ ಜ್ಞಾನವೂ ನಿನಗೆ ಇಲ್ಲ ಎಂಬುದು ನಾನು ಭಾವಿಸುತ್ತೇನೆ. ಹಾಗೆಯೇ ಅದೃಷ್ಟಹೀನರಾದ ಮತ್ತು ದಟ್ಟ ದರಿದ್ರರಾದಂತಹ ನಿನ್ನಂಥವರೊಡನೆ ಸುಪ್ರಸಿದ್ಧರಾದಂತಹ ನನ್ನಂತಹ ಮಹಾರಾಜರು ಮಿತ್ರತ್ವವನ್ನು ಸಂಪಾದಿಸಲಿಕ್ಕೆ ಸಾಧ್ಯ ಉಂಟ? ಮಿತ್ರತ್ವವನ್ನು ಪಡೀಲಿಕ್ಕೆ ಸಾಧ್ಯ ಉಂಟ? ಅದನ್ನಾದರೂ ನೀನು ಆಲೋಚಿಸಬೇಕಿತ್ತಲ್ಲ. ಆ ಮಾತನ್ನು ಹೇಳ್ತಾನೆ. ಸಾಮಾನ್ಯವಾಗಿ ಸ್ನೇಹ ಅಂತ ಹೇಳುವಂಥದ್ದು ಒಂದನೆಯದಾಗಿ ಒಂದು ವಯಸ್ಸಿಗನುಗುಣವಾಗಿ ಬರ್ತದೆ. ನೋಡಿ, ಇಲ್ಲಿ ಮನುಷ್ಯರಿಗೆ ಸಾಮಾನ್ಯವಾಗಿ ಸ್ನೇಹಗಳು ಹೇಗೆ ಉಂಟಾಗ್ತದೆ ಅಂತ, ಒಂದು ವಯಸ್ಸಿಗನುಗುಣವಾಗಿ ದ್ರುಪದನಿಗೂ ಅಲ್ಲಿ ಮತ್ತೆ ದ್ರೋಣರಿಗೂ ಆಶ್ರಮದಲ್ಲಿ ಆ ಸಂದರ್ಭಕ್ಕನುಗುಣವಾಗಿ ಒಂದು ಸ್ನೇಹ ಉಂಟಾಯಿತು. ಇದು ಒಂದು ರೀತಿಯಾದಂಥ ಸ್ನೇಹ. ಇನ್ನು ಹೇಗೆ, ಎರಡನೆಯದಾಗಿ ಅಂತಸ್ತಿಗೆ ಅನುಗುಣವಾಗಿ. ಒಬ್ಬ ಶ್ರೀಮಂತನಿದ್ದರೆ ಅವನು ಕೂಡ ಶ್ರೀಮಂತರೊಡನೆಯೇ ಸ್ನೇಹವನ್ನು ಸಂಪಾದನೆ ಮಾಡುವಂಥದ್ದು, ಬಡವನ ಜೊತೆ ನೀನು ನನ್ನ ಮಿತ್ರ ಆಗುವಂತೆ ಯಾರೂ ಕೇಳುವುದಿಲ್ಲ. ಹಾಗೆಯೇ ವ್ಯವಹಾರಕ್ಕೆ ಅನುಗುಣವಾಗಿ ನಾವು ಸ್ನೇಹಿತರನ್ನು ನಾವು ಹೇಗೆ ಸಂಪಾದನೆ ಮಾಡ್ತೇವೆ? ನಮ್ಮ ವ್ಯವಹಾರಗಳು ಒಂದೇ ರೀತಿ ಇದ್ದಾಗ ಅಥವಾ ವ್ಯಾಪಾರಕ್ಕಾಗಿಯೋ ಇನ್ನಿತರ ವಿಚಾರಗಳಲ್ಲಿ ಸ್ನೇಹಿತರಾಗುವಂಥದ್ದು, ಕೊಂಡುಕೊಳ್ಳುವ ವ್ಯವಹಾರದಲ್ಲಿ ನಾವು ಸ್ನೇಹಿತರಾಗುವಂಥದ್ದು. ಹೀಗೆ ವಯಸ್ಸಿಗನುಗುಣವಾಗಿ, ಸಂಪತ್ತಿಗನುಗುಣವಾಗಿ, ವ್ಯವಹಾರಕ್ಕನುಗುಣವಾಗಿ, ಹೀಗೆ ಮೂರು ರೀತಿಯಿಂದ ಸ್ನೇಹ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಜನರಲ್ಲಿ ಮೂಡುವಂಥದ್ದು. ಅದನ್ನೇ ದ್ರುಪದ ಹೇಳ್ತಾನೆ, ಬಡವರು ಮತ್ತು ಶ್ರೀಮಂತರಿಗೆ, ಸಂಪತ್ ಬಲವುಳ್ಳವರಿಗೆ ಎಂದಾದರೂ ಸ್ನೇಹ ಉಂಟಾಗಲಿಕ್ಕೆ ಸಾಧ್ಯ ಉಂಟ? ಅದರಲ್ಲೂ ನನ್ನಂತಹ ಮಹಾರಾಜ ನಿನ್ನಂತಹ ಒಬ್ಬ ದರಿದ್ರದವನೊಡನೆ ಎಲ್ಲಿ ಸ್ನೇಹವನ್ನು ಸಂಪಾದಿಸಲಿಕ್ಕೆ ಸಾಧ್ಯ ಉಂಟು? ಸ್ನೇಹ ಉಂಟಾಗಲಿಕ್ಕೆ ಸಾಧ್ಯ ಉಂಟು? ಅದನ್ನಾದರೂ ನೀನು ಯೋಚಿಸಬೇಕಿತ್ತು. ಬಾಲ್ಯದಲ್ಲಿ ಕಾಲಕರ್ಮ ಸಂಯೋಗದಿಂದ ನಮ್ಮಲ್ಲಿ ಸ್ನೇಹ ಉಂಟಾಗಿರಬಹುದು. ಅದನ್ನೇ ನೀನು ಇಲ್ಲಿ ಪದೇ ಪದೇ ನೀನು ಹೇಳುವಂಥದ್ದು ಉಚಿತವಲ್ಲ. ಆದರೆ
ಅದು ಆ ಕಾಲಕ್ಕೆ ಮಾತ್ರ. ನಾವಿಬ್ಬರು ಮಿತ್ರತ್ವವೆಂಬ ಬಂಧನದಿಂದ ಆ ಸಂದರ್ಭದಲ್ಲಿ ನಾವು ಬಂಧಿತರಾಗಿದ್ದೆವು. ಮೇಲಾಗಿ ಆ ಸಮಯದಲ್ಲಿ ನಿನ್ನ ಮತ್ತು ನನ್ನ ಅಂತಸ್ತು ಕೂಡ ಒಂದೇ ಆಗಿತ್ತು. ಈಗ ನೋಡು, ನಾನು ಎತ್ತರವಾದ ಸಿಂಹ ವಿಷ್ಟರದಲ್ಲಿ ಕುಳಿತು ಆ ಕಡೆ ಈ ಕಡೆ ಬಿಳಿ ಗೋಡೆಗಳಿಂದ ಛತ್ರ ಚಾಮರಗಳಿಂದ ನಾನು ಶೋಭಿತ ಸಾಗಿದ್ದೇನೆ. ಮಂತ್ರಿಗಳು ಮಾಗದರು ನನ್ನನ್ನು ಹೊಗಳ್ತಾರೆ, ಜಯ ಜಯ ಅಂತ ಹೇಳ್ತಾರೆ. ನೀನೊಬ್ಬ ದರಿದ್ರನಾಗಿದ್ದೆ, ನಿನ್ನ ಜೊತೆ ನನಗೆ ಹೇಗೆ ಮಿತ್ರತ್ವ ಬರಲಿಕ್ಕೆ ಸಾಧ್ಯ ಉಂಟು? ಹಾಗೆ ಆದರೂ ಜನರು ಏನಂತ ತಿಳ್ಕೊಂಡರು? ಈ ರಾಜನಿಗೆ ಮತ್ತೆ ಕೆಟ್ಟಿರಬೇಕು, ಇಂಥವನ ಜೊತೆ ಮಿತ್ರತ್ವವನ್ನು ಸಂಪಾದನೆ ಮಾಡಿದ್ದಾನೆ ಎಂಬುದಾಗಿ ನನ್ನನ್ನೇ ಸಂಶಯ ದೃಷ್ಟಿಯಿಂದ ಜನ ನೋಡಬಹುದು. ಹಾಗಾಗಿ ಈಗ ನಮ್ಮ ಅಂತಸ್ತು ಅಂತ ಹೇಳುವಂಥದ್ದು ಅದು ಮಿತ್ರತ್ವಕ್ಕೆ ಸರಿಯಾದದ್ದಲ್ಲ. ಈಗ ನಾನು ಮಿತ್ರನು ಹೇಗೆ ಆದೇನು ಎಂಬಂಥ ಪ್ರಶ್ನೆಯನ್ನು ಮಾಡ್ತಾನೆ. ನಸಕ್ಯ ಮಜರಂ ಲೋಕೆ ಹೃದ್ಧಿ ತಿಷ್ಟತಿ ಕಾಲೋಹೇನ ವಿಹರತಿ ಕ್ರೋಧೋ ಕಸ್ಯಚಿತ್ ವೈನಂ ಹರತ್ಯುಹ ಅಂತ. ಅಂದರೆ ಸಾಮಾನ್ಯವಾಗಿ ಲೋಕದಲ್ಲಿ ಮಿತ್ರತ್ವವು ಯಾವಾಗಲೂ ಯಾವನ ಹೃದಯದಲ್ಲೂ ಸ್ಥಿರವಾಗಿ ಉಳಿಯುವುದಿಲ್ಲ. ಇದು ಸತ್ಯವಾದ ಮಾತು. ಒಮ್ಮೆ ನಾವು ಮಿತ್ರ ಅಂತ ಅಂದ ಮೇಲೆ ಅದೇನು ಬರೆದುಕೊಟ್ಟಂಥ ಕರಾರು ಪತ್ರ ಅಲ್ಲ. ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಮಿತ್ರತ್ವ ಉಳಿತದೆ. ಅದು ಯಾವತ್ತೂ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯವಿಲ್ಲ. ಅದನ್ನೇ ದೃಪದ ಹೇಳ್ತಾನೆ. ಕಾರಣ ಇದಕ್ಕೆ ಎರಡು ಕಾರಣ ಎಂಬುದಾಗಿ ಮತ್ತೆ ಉಲ್ಲೇಖ ಮಾಡ್ತಾನೆ. ಮೊದಲನೆಯದು, ಬಹುಕಾಲದವರೆಗೆ ನಾವು ಅಗಲಿಕೆ ಉಂಟಾದಾಗ ಮಿತ್ರತ್ವ ಅಂತ ಹೇಳುವಂಥದ್ದು ಮರೆತು ಹೋಗ್ತದೆ. ಯಾವತ್ತೋ ಒಂದು ಮಿತ್ರತ್ವವನ್ನು ಸಂಪಾದನೆ ಮಾಡಿರ್ತೇವೆ, ಆಮೇಲೆ ಸಂಬಂಧವಿಲ್ಲದೆ ಸಂಪರ್ಕವಿಲ್ಲದೆ ಬಹಳಷ್ಟು ಕಾಲಗಳು ಹೋದಾಗ ಆ ಮಿತ್ರತ್ವ ಅಂತ ಹೇಳುವಂಥದ್ದು ಹೊರಟು ಹೋಗ್ತದೆ. ಇದು ಒಂದು ಕಾರಣ. ಮತ್ತು ಎರಡನೆಯದು, ಸ್ನೇಹಿತರಲ್ಲಿ ಒಬ್ಬನು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ಜಗಳಗಳು ಉಂಟಾದಾಗ ವೈಮನಸ್ಸುಗಳು ಬಂದಂಥ ಸಂದರ್ಭದಲ್ಲಿ ಆ ಮಿತ್ರತ್ವ ಅಂತ ಹೇಳುವಂಥದ್ದು ಕಡಿದು ಹೋಗ್ತದೆ. ಈ ಎರಡು ಸಂದರ್ಭದಿಂದ ಆ ಮಿತ್ರತ್ವ ಅಂತ ಹೇಳುವಂಥದ್ದು ಊರ್ಜಿತದಲ್ಲಿ ಇರುವುದಿಲ್ಲ. ಮಿತ್ರತ್ವವನ್ನು ಅದು ವಿನಾಶಗೊಳಿಸುತ್ತದೆ. ಹಾಗಾಗಿ ನ ದರಿದ್ರೋ ವಸುಮತೋ ನಾವಿದ್ವಾನಿತ ದುಷ್ಸಖಃ ನ ಶೂರಸ್ಯ ಸಖಾಕ್ಲೇಪ ಸಖಿ ಪೂರ್ವಂ ಕಿಮಿಷ್ಯತೆ ಎಂದು. ಈ ಶ್ಲೋಕ ಏನು ಹೇಳುತ್ತದೆ ಅಂದರೆ, ದರಿದ್ರನಾದವನು ಐಶ್ವರ್ಯವಂತನಾದವನಿಗೆ ಮಿತ್ರನಾಗಲಾರನು, ವಿದ್ವಾಂಸನು ಅವಿದ್ಯಾವಂತನಿಗೆ ಮಿತ್ರನಾಗಲಾರನು, ಹಾಗೆಯೇ ಹೇಡಿಯು ಶೂರನಿಗೆ ಗೆಳೆಯನಾಗಲಾರನು. ಹೀಗಿರುವಾಗ ಯಾವುದೋ ಒಂದು ಕಾಲದ ಮಿತ್ರತ್ವವನ್ನು ನೆನೆದು ಈಗ ನೀನು ಆಸ್ಥಾನದಲ್ಲಿ ಬಂದು ನಿನ್ನ ಮಿತ್ರ ಅಂತೇಳಿ ಸಂಬೋಧನೆ ಮಾಡುವಂಥದ್ದು ಬಹಳ ದೊಡ್ಡದಾದ ತಪ್ಪಾಗಿರುತ್ತದೆ. ಅದೇ ರೀತಿಯಲ್ಲಿ ಯಾವ ಇಬ್ಬರಲ್ಲಿ ಸಮಾನವಾದಂಥ ಸಂಪತ್ತು ಇರುವುದು, ಯಾರ ಇಬ್ಬರಲ್ಲಿ ಸಮಾನವಾದಂಥ ವಿದ್ಯೆ ಇರುವುದು, ಅವರಿಬ್ಬರಲ್ಲಿ ವಿವಾಹ ಇತ್ಯಾದಿ ಸಂಬಂಧಗಳು ಕೂಡ ಅಲ್ಲಿ ಏರ್ಪಡ್ತದೆ. ನಾವು ಯಾರೇನು ನೋಡ್ತೇವೆ ಸಮಾಜದಲ್ಲಿ, ಡಾಕ್ಟರ್ ಡಾಕ್ಟರ್ ಹತ್ರೇ ಮಾತಾಡೋದು, ಇಂಜಿನಿಯರ್ಸ್ ಇಂಜಿನಿಯರ್ ಹತ್ರೇ ಮಾತಾಡೋದು, ವ್ಯಾಪಾರಿಗಳು ವ್ಯಾಪಾರಸ್ಥರ ಹತ್ರ ಮಾತಾಡುವಂಥದ್ದು, ಕಲಾವಿದರು ಕಲಾವಿದರ ವಿಚಾರ ಕುರಿತೇ ಮಾತನಾಡುವಂಥದ್ದು, ರಾಜಕಾರಣಿಗಳು ಇದ್ದರೆ ರಾಜಕೀಯ ವಿಚಾರವಾಗಿಯೇ ಚರ್ಚಿಸುವುದು, ಅಂಥವರನ್ನೇ ಅವರ ಸ್ನೇಹಿತರನ್ನಾಗಿ ಮಾಡುವಂಥದ್ದು, ಯಾವುದೇ ಸಭೆ ಸಮಾರಂಭಕ್ಕೆ ಹೋದಾಗ ಅವರು ಒಟ್ಟಿಗೆ ಕುಳಿತುಕೊಂಡು ಈ ವಿಚಾರವಾಗಿ ಚರ್ಚಿಸುವುದು. ಸಾಮಾನ್ಯ ಜನರಲ್ಲಿ ಬಂದು ಯಾರೂ ಮಾತನಾಡುವುದಿಲ್ಲ. ಅವರ ವೃತ್ತಿಗೆ ವಿರುದ್ಧವಾದವರಲ್ಲಿ ಬಂದು ಮಾತನಾಡುವಂಥ ವಿಷಯವೂ ಅವರಲ್ಲಿ ಇರುವುದಿಲ್ಲ. ಅದನ್ನೇ ದೃಪದ ಇಲ್ಲಿ ಹೇಳುವಂಥದ್ದು. ಹಾಗೆಯೇ ಶ್ರೀಮಂತರಲ್ಲಿ ಅಥವಾ ವಿದ್ಯಾವಂತರಲ್ಲಿ ಇವರ ನಡುವೆ ಮಾತ್ರ ವಿವಾಹ ಸಂಬಂಧ ಅಂತ ಹೇಳುವಂಥದ್ದು ಏರ್ಪಡಲಿಕ್ಕೆ ಸಾಧ್ಯ ಉಂಟು. ಇಷ್ಟು ಮಾತ್ರವಲ್ಲದೆ ಶ್ರುತಿ ಸ್ಮೃತಿ ಅರಿತ ಕಲಿತ ಬ್ರಾಹ್ಮಣನು ಅದನ್ನು ಅರಿಯದೇ ಇದ್ದಂಥ ಕ್ಷೋತ್ರಿಯನಲ್ಲದವನು ಮಿತ್ರನಾಗಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಚತುರ್ವೇದಿಯಾಗಿರ್ತಾನೆ, ವೇದ ಪುರಾಣ ಶ್ರುತಿ ಇದುವೆಲ್ಲವನ್ನು ಬಾಯಿಪಾಠ ಮಾಡಿಕೊಂಡು ಅದನ್ನು ಆತ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾನೆ. ಹಾಗಿರುವಾಗ ಒಬ್ಬ ಕೇವಲ ಒಬ್ಬ ಬ್ರಾಹ್ಮಣ ಅಂತ ಹೇಳುವ ಮಾತ್ರಕ್ಕೆ ಅವನಲ್ಲಿ ಆತ ಸ್ನೇಹವನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಶ್ರುತಿ ಸ್ಮೃತಿಗಳನ್ನು ತಿಳಿದಂತಹ ವಿಶೇಷವಾದಂತಹ ವಿದ್ವಾಂಸನ ಜೊತೆಯೇ ಆತ ಮಾತನಾಡುತ್ತಾನೆ, ಸ್ನೇಹವನ್ನು ಇಟ್ಟುಕೊಳ್ಳುತ್ತಾನೆ ವಿನಃ ಸಾಮಾನ್ಯವಾದವನೊಡನೆ ಆತ ಸ್ನೇಹವನ್ನು ಸಂಪಾದನೆ ಮಾಡಲಿಕ್ಕೆ ಅಲ್ಲಿ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಹಾಗೆ ಅತಿರಥ ಮಹಾರಥರಿಗೆ ಸಾಮಾನ್ಯವಾದಂಥ ಪದಾತಿ ಸೈನಿಕನು ಮಿತ್ರನಾಗನ. ರಾಜನೊಬ್ಬ ಸಾಮಾನ್ಯ ಪದಾತಿಯನ್ನು ಕರೆದು ನೀನು ನನ್ನ ಮಿತ್ರ ಆಗು ಅಂತ ಹೇಳಿದರೆ ಅದು ಆಗಲಿಕ್ಕಿಲ್ಲ. ಅದರಂತೆ ರಾಜನಾದವನು ಕೂಡ ಸಾಮಾನ್ಯರಾದಂಥ ನಿನ್ನವರ ಜೊತೆ ಸಾಮಾನ್ಯ ಪ್ರಜೆಗಳ ಜೊತೆ ಅಲ್ಲಿ ಮಿತ್ರತ್ವವನ್ನು ಸಂಪಾದನೆ ಮಾಡಲಿಕ್ಕೆ ಹೇಗೆ ಸಾಧ್ಯ? ಇದನ್ನು ನೀನು ಆಲೋಚನೆ ಮಾಡಬೇಕು. ಮಹಾತಪಸ್ವಿಯಾದ ದ್ವಿಜಶ್ರೇಷ್ಠನಾದಂತಹ ದ್ರೋಣನು ಭಗವಂತನಾದಂತಹ ಪರಶುರಾಮರಲ್ಲಿ ದಾನವಾಗಿ ಕೊಟ್ಟಿದ್ದಂತಹ ಶಸ್ತ್ರಾಸ್ತ್ರಗಳೆಲ್ಲವನ್ನೂ ಧಾರಣೆ ಮಾಡಿಕೊಂಡು ಕೃತಾರ್ಥಕರಾಗಿ
ಪ್ರೀತಿಯ ಗೆಳೆಯನಾದಂತಹ ದೃಪದನ ಬಳಿಗೆ ಬಂದಿದ್ರು. ಅವರು ಬಂದಂತಹ ಸಂದರ್ಭ ಹೇಗಿತ್ತು ಅಂದರೆ, ಅಲ್ಲಿ ಮಹಾತ್ಮರಾದಂತಹ ಅಲ್ಲಿ ಪರಶುರಾಮರು ಅಲ್ಲಿ ತನ್ನಲ್ಲಿದ್ದಂಥ ಸಂಪತ್ತನ್ನು, ಭೂಭಾಗವನ್ನು, ವಿದ್ಯೆಯನ್ನು ಎಲ್ಲವನ್ನು ದಾನ ಮಾಡಿ ತಾನು ತಪಸ್ಸಿಗೆ ಹೊರಟು ಹೋಗುತ್ತೇನೆಂತ ಘೋಷಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ, ಇಲ್ಲಿ ದ್ರೋಣಾಚಾರ್ಯರು ತಮ್ಮ ಆಶ್ರಮವನ್ನು ನಡೆಸುವುದೇ ಕಷ್ಟ ಅಂತ ಸಂದರ್ಭದಲ್ಲಿ, ಅವರಲ್ಲಿ ಹೇಗೂ ದಾನವನ್ನು ಕೊಡ್ತಾರಂತ ಸಂದರ್ಭದಲ್ಲಿ, ಹೋಗಿ ಅಲ್ಲಿ ದಾನವನ್ನು ಕೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಪರಶುರಾಮರು ಹೇಳ್ತಾರೆ, ಈಗಾಗಲೇ ಅನೇಕ ಮಂದಿ ಬ್ರಾಹ್ಮಣರಿಗೆ ನನ್ನಲ್ಲಿದ್ದಂತಹ ಭೂಮಿಯನ್ನು, ಸಂಪತ್ತನ್ನು ದಾನ ಕೊಟ್ಟಾಗಿದೆ. ಈಗ ನಾನು ಬರೀ ಕೈಯಲ್ಲಿ ಇದ್ದೇನೆ. ಹಾಗಿರುವಾಗ ನನ್ನಲ್ಲಿ ಇರುವಂಥದ್ದು ಏನು? ಈಗ ನನ್ನಲ್ಲಿ ಕಲಿತಂಥ ವಿದ್ಯೆ ಅಂತ ಹೇಳುವಂಥದ್ದು ಉಂಟು. ಆ ವಿದ್ಯೆಯನ್ನು ಬೇಕಾದರೂ ದಾನ ಮಾಡ್ತೇನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ದ್ರೋಣರು ಅವರಿಂದ ಆ ದಾನವನ್ನು ಪಡ್ಕೊಂಡಿದ್ರು. ಆ ವಿದ್ಯೆಯೆಲ್ಲವನ್ನು ಅವರು ಧಾರಣೆ ಮಾಡಿಕೊಂಡಿದ್ದರು. ಹಾಗೆ ಇದರಿಂದ ಅವರು ಬಹಳಷ್ಟು ಮಹಾತ್ಮರೆನಿಸಿಕೊಂಡಿದ್ದರು. ಇದು ಅಲ್ಲಿ ದ್ರುಪದನಿಗೆ ಗೊತ್ತಿರಲಿಲ್ಲ. ಕೇವಲ ವೇಷಭೂಷಣಗಳನ್ನು ಕಂಡು ಅಲ್ಲಿ ಇವನೊಬ್ಬ ಸಾಮಾನ್ಯ ಬಡ ಬ್ರಾಹ್ಮಣ ಎಂದುಕೊಂಡು, ನಿನ್ನಂಥವನ ಜೊತೆಯಲ್ಲಿ ನಾನು ಮಿತ್ರತ್ವವನ್ನು ಸಂಪಾದನೆ ಮಾಡಲಾರೆ ಅಂತ ಅಲ್ಲಿ ಹೇಳಿದ್ದ. ಆದರೆ ಇಲ್ಲಿ ದ್ರೋಣರು ಮಹಾಶಕ್ತಿಶಾಲಿಗಳಾಗಿದ್ದರು. ಪರಶುರಾಮರಿಂದ ಪಡೆದುಕೊಟ್ಟಂಥ ಎಲ್ಲ ಧನುರ್ವಿದ್ಯೆಗಳು ಕೂಡ ಅವರ ದೇಹದಲ್ಲಿ ಅಂತರ್ಗತವಾಗಿತ್ತು, ಅವರಲ್ಲಿ ಇತ್ತು. ಅಂತಹ ಮಹಾತ್ಮರು ಅಲ್ಲಿ ಇವನ ಈ ಹೀನಾಯವಾದಂತಹ ಮಾತನ್ನು ಕೇಳಿ ಅಲ್ಲೊಂದು ಪ್ರತಿಜ್ಞೆ ಮಾಡ್ತಾರೆ. ಏನು ಪ್ರತಿಜ್ಞೆ ಮಾಡ್ತಾರೆ? ಎಲ್ಲವೂ ನಿನ್ನನ್ನು ಆಸ್ಥಾನ ಸಹಿತವಾಗಿ ಈ ಪಟ್ಟಣವನ್ನು ಸುಟ್ಟು ನಾನು ಬಿಡಬಲ್ಲೆ, ಅಷ್ಟು ಶಕ್ತಿ ನನಗುಂಟು. ನಿನ್ನನ್ನು ಸೀಡಿ ಭೂತಗಣಿಗಳಿಗೆ ಕೂಡ ರಣದೌತಣವನ್ನು ನೀಡಲಿಕ್ಕೆ ನನ್ನಲ್ಲಿ ಶಕ್ತಿ ಸಾಮರ್ಥ್ಯ ಇದೆ, ಕೊಡಬಲ್ಲೆ. ನೀನು ನನಗೆ ಏನು ಎದುರಲ್ಲ, ನನಗೊಂದು ತೃಣ ಸಮಾನ ನೀನು. ಆದರೆ ಈಗ ನಾನು ಹಾಗೆ ಮಾಡುವುದಿಲ್ಲ. ನನ್ನಿಂದ ವಿದ್ಯೆ ಕಲಿತ ಮಕ್ಕಳನ್ನು ಕಳುಹಿಸಿ ಅವರಿಂದ ಕಟ್ಟಿಸಿ ತಂದು ನಿನ್ನ ತಲೆಯನ್ನು ನನ್ನ ಕಾಲಿನಿಂದ ತುಳಿಯುತ್ತೇನೆ. ಇದು ನಾನು ಆಸ್ಥಾನದಲ್ಲಿ ಮಾಡುವಂಥ ಪ್ರತಿಜ್ಞೆ. ಆದರೆ ಈಗ ನಾನು ಹಾಗೆ ಮಾಡುವುದಿಲ್ಲ. ಆದರೆ ನನ್ನಲ್ಲೂ ಒಂದು ಆಂತರ್ಯದಲ್ಲಿ ಇದ್ದಂತಹ ಒಂದು ಆಸೆ ಅಂತ ಹೇಳುವಂಥದ್ದು. ಆ ಕಾರಣದಿಂದ ಈಗ ನಾನು ಹಾಗೆ ಮಾಡಲಾರೆ. ನಿನ್ನ ಸೊಕ್ಕನ್ನು ಮಾತ್ರ ನಾನು ಖಂಡಿತವಾಗಿಯೂ ಅಡಗಿಸುತ್ತೇನೆ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ ಅಲ್ಲಿ ಆಸ್ಥಾನದಿಂದ ಅವರು ಹೊರಟು ಹೋಗುವಂಥ ಸಂದರ್ಭ. ಹೀಗೆ ಇದಕ್ಕೆ ನಾವು ಹೇಳುವಂಥದ್ದು ಏನಂದರೆ, ಇದಕ್ಕೆ ಪೂರಕವಾಗಿ ನಾವು ಆಲೋಚನೆಯನ್ನು ಮಾಡಬೇಕು. ಏನು ಮಾಡಬೇಕು? ಯಾರನ್ನೂ ಕೂಡ ನಾವು ಒಬ್ಬನ ವೇಷಭೂಷಣ ಇತ್ಯಾದಿಗಳನ್ನು ತಿಳಿದು ಅವನನ್ನು ಯಾವುದೇ ರೀತಿಯಿಂದ ನಾನು ಅವರನ್ನು ನಿರ್ಲಕ್ಷ್ಯ ಮಾಡುವಂತಿಲ್ಲ. ನಿರ್ಲಕ್ಷ್ಯ ಮಾಡಿದರೆ ಇಲ್ಲಿ ದ್ರುಪದನಿಗೆ ಆದಂಥ ತೊಂದರೆಯನ್ನು ನಾವು ಅನುಭವಿಸ ಮಾಡಬೇಕಾಗ್ತದೆ. ಹಾಗೆ ಯಾರನ್ನು ಯಾವ ಕಾಲದಲ್ಲೂ ಕೂಡ ಅವರ ಯೋಗ್ಯತೆಯನ್ನು ಅಂದಾಜಿಸಲಿಕ್ಕೆ ಹೋಗಬಾರದು. ಹಿಂದೆ ನಮ್ಮ ಜೊತೆ ಮಿತ್ರತ್ವ ಇದ್ದ, ಅವನೀಗ ಮಧ್ಯದಲ್ಲಿ ಏನು ಸಂಪಾದನೆ ಮಾಡಿದ್ದಾನೆ, ಅವನು ಏನು ಸಾಧನೆ ಮಾಡಿದ್ದಾನೆ ಎಂಬುದನ್ನು ನಾವು ಸರಿಯಾಗಿ ತಿಳಿದುಕೊಳ್ಳದೆ ದುಡುಕಿತು ಅಂತಾದರೆ ನಾವು ಬಹಳಷ್ಟು ಮುಂದೆ ಬೆಲೆಯನ್ನು ತೆರಬೇಕಾಗ್ತದೆ. ಹಾಗಾಗಿ ಶ್ರೇಷ್ಠರಲ್ಲದವರು, ಶ್ರೇಷ್ಠರೆನಿಸಿಕೊಳ್ಳದವರಲ್ಲಿ ಮಿತ್ರತ್ವ ಮೈತ್ರಿಗಳಲ್ಲೂ ಸಾಧ್ಯವಿಲ್ಲವೆಂದು ಹೇಳಲು ಸಾಧ್ಯವಿಲ್ಲ. ಅಲ್ಲಿ ಶ್ರೇಷ್ಠರು ಯಾರು, ಶ್ರೇಷ್ಠರು ಅಲ್ಲ ಯಾರು ಎಂಬುದನ್ನು ಆಲೋಚನೆ ಮಾಡುವಂಥದ್ದೇ ಬಹಳ ಕಷ್ಟ. ಭಗವಂತನ ಸೃಷ್ಟಿಯಲ್ಲಿ ಎಲ್ಲರೂ ಶ್ರೇಷ್ಠರಾಗಿರ್ತಾರೆ. ಹಾಗಾಗಿ ಈ ಪ್ರವಚನವನ್ನು ಯಾರಾದರೂ ಕೇಳಿದರೆ, ನಾವು ಕೇವಲ ಇನ್ನೊಬ್ಬನನ್ನು ಅವನಿಗಿಷ್ಟೇ ಅವನ ಯೋಗ್ಯತೆ ಎಂಬುದನ್ನು ನಾವು ಲೆಕ್ಕಾಚಾರವನ್ನು ಹಾಕಬಾರ್ದು. ಹಾಕಿ ತುಂತಾದರೆ ಮುಂದೆ ನಮಗೆ ತೊಂದರೆ ಆಗ್ತದೆ. ಮತ್ತು ಆಧ್ಯಾತ್ಮಿಕ ದೃಷ್ಟಿಯಲ್ಲೂ ಕೂಡ ಪ್ರತಿಯೊಂದು ಜೀವಿಯೂ ಕೂಡ ಭಗವಂತನ ಸೃಷ್ಟಿಯೇ ಆಗಿರುವುದರಿಂದ, ಭಗವಂತನ ಮಕ್ಕಳೇ ಆಗಿರುವುದರಿಂದ ನಾವು ಯಾರನ್ನು ಯಾವ ಕಾಲದಲ್ಲೂ ನಿರ್ಲಕ್ಷಿಸಬಾರದು. ನಿರ್ಲಕ್ಷಿಸಿದರೆ ಮುಂದೆ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ, ಪಾಪವನ್ನು ಕೂಡ ನಾವು ಕಟ್ಟಿಕೊಳ್ಳಬೇಕಾಗ್ತದೆ. ಆದ್ದರಿಂದ ಈ ಪ್ರವಚನವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಹೇಗೆ ಜೀವನದಲ್ಲಿ ನಡೆದುಕೊಳ್ಳಬೇಕು ಎಂಬುದನ್ನು ನಿರ್ಣಯ ಮಾಡಿಕೊಳ್ಳಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.